ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಸಂಸ್ಕಾರ ಪರಿವರ್ತನೆಗೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂತಹ ವಿಷಯದ ಕುರಿತು ನಾವು ಬಹಳಷ್ಟು ವಿಷಯವನ್ನು ಹಂಚಿಕೊಳ್ತಾ ಬಂದ್ವಿ. ಆತ್ಮೀಯರೇ, ನಿಮಗೀಗಾಗಲೇ ಅರ್ಥ ಆಗಿದೆ, ಮನುಷ್ಯ ಯಾವಾಗ ಅಜ್ಞಾನದಲ್ಲಿರ್ತಾನೆ ಆ ಅಜ್ಞಾನದಿಂದ ಅಹಂಕಾರ ಅನ್ನೋದು ಬೆಳವಣಿಗೆ ಆಗುತ್ತೆ, ಜ್ಞಾನದಿಂದ ಅಹಂಕಾರ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅಹಂಕಾರವನ್ನು ಸಂಪೂರ್ಣ ವಿಲೀನ ಮಾಡಬೇಕಾದ್ರೆ, ಅಹಂಕಾರವನ್ನು ನಮ್ಮಿಂದ ನಿರ್ನಾಮ ಮಾಡಬೇಕಾದರೆ ಆತ್ಮದ ಜಾಗೃತಿಯಲ್ಲಿರಬೇಕು. ಆತ್ಮ ಅನ್ನೋದು ಸರ್ವಗಣ ಗುಣಗಳ ಸ್ವರೂಪ. ಆತ್ಮ ಅನ್ನೋದು ಸರ್ವ ಶಕ್ತಿಗಳ ಸ್ವರೂಪ. ಶಕ್ತಿ ಅಂದರೆ ಫಿಸಿಕಲ್ ಲೆವೆಲಲ್ಲಿರ್ತಕ್ಕಂತಹ ಶಕ್ತಿ ಅಲ್ಲ. ಹೇಗೆ ಜಗತ್ತಿನಲ್ಲಿ ಇವತ್ತು ಮನಿ ಪವರ್ ಅಂತ ಇದೆ, ಪೊಸಿಷನ್ ಪವರ್ ಅಂತ ಇದೆ, ಅಥವಾ ಇನ್ಯಾವುದ್ಯಾವುದೋ ಬೇರೆ ಬೇರೆ ಒಂದು ಪವರ್ಸನ್ನು ನಾವು ಹೊರಗಡೆಯ ಜಗತ್ತಿನಲ್ಲಿ ನಾವು ನೋಡ್ತೇವೆ, ಅದೆಲ್ಲ ಕೂಡ ಭೌತಿಕ ಮೆಟೀರಿಯಲಿಸ್ಟಿಕ್ ಪವರ್ಸ್. ಆದರೆ ಮನುಷ್ಯನ ಜೀವನದಲ್ಲಿ ಇನ್ನೊಂದು ಪವರ್ ಇದೆ, ದಟ್ ಈಸ್ ಸೋಲ್ ಪವರ್. ಆ ಸೋಲ್ ಪವರ್ನೇ ನಾವು ಮೌಲ್ಯಗಳು ಅಂತ ಹೇಳ್ತೇವೆ. ನಾವು ಮಾತಾಡ್ತಾ ಇರೋದೇ ಹಲವಾರು ವಿಷಯಗಳು, ಜೀವಂತ ಮೌಲ್ಯಗಳು. ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಜೀವನದಲ್ಲಿ ಸುಖ ಶಾಂತಿ ಇರಲ್ಲ. ನಾವು ಜೀವನ ಪೂರ್ತಿ ಕೂಡ ಬೇರೆಯವರು ನಮ್ಮ ಪ್ರಕಾರನೇ ಇರಬೇಕು ಅಂದ್ಕೊಳ್ಳೋದು ಇಟ್ ಈಸ್ ಫೂಲಿಶ್ನೆಸ್, ಮೂರ್ಖತನ. ಯಾಕಂದರೆ ನಮಗೀಗಾಗಲೇ ಗೊತ್ತಿದೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಯುನಿಕ್, ಭಿನ್ನ. ಒಬ್ಬರೇ ಇದ್ದಾಗೆ ಒಬ್ಬರು ಇರಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಎ ಥಮ್ ಫಿಂಗರ್. ಹೇಗೆ ನಮ್ಮ ಒಂದು ಥಮ್ ಫಿಂಗರ್ ಇರುತ್ತೆ, ಹೆಬ್ಬೆರಳಿರುತ್ತೆ, ಆ ಹೆಬ್ಬೆರಳು ಯಾವಾಗೂ ಯುನಿಕ್. ಈಗ ಹೆಬ್ಬೆಟ್ಟು ಹಾಕ್ತಾರೆ, ಒಬ್ಬರು ಹೆಬ್ಬೆಟ್ಟು ಇನ್ನೊಬ್ಬರ ಥರ ಇರಲ್ಲ, ಬಲೆ ನೋಡೋದಕ್ಕೆ ಒಂದೇ ಥರ ಕಂಡರೂ ಕೂಡ ಬಟ್ ಕಂಪ್ಯೂಟರೈಸ್ನಲ್ಲಿ ಗೊತ್ತಾಗುತ್ತೆ ಇಟ್ ಈಸ್ ಯುನಿಕ್ ಅಂತ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಆತ್ಮಗಳೆಲ್ಲ ಕೂಡ ಯುನಿಕ್, ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಸಂಸ್ಕಾರ ಕೂಡ ಯುನಿಕ್, ವಿಭಿನ್ನತೆ. ಇಲ್ಲಿರೋರೆಲ್ಲ ವಿಭಿನ್ನ ಪಾತ್ರಧಾರಿಗಳು. ಈ ವಿಭಿನ್ನ ಪಾತ್ರದಲ್ಲಿ ನಮಗೆ ಅರ್ಥ ಏನು ಗೊತ್ತಿರಬೇಕು ಅಂದರೆ, ನನ್ನ ಪ್ರಕಾರನೇ ಇನ್ನೊಬ್ರು ಇರಬೇಕು ಅಂದ್ಕೊಳ್ಳೋದು ಇಂಪಾಸಿಬಲ್. ಒಂದು ಫಿಲಮ್ ಅಂತ ಹೇಳಿದಾಗ ಎವರಿ ಪರ್ಸನ್ ಪ್ಲೇ ದೇರ್ ಡಿಫ್ರೆಂಟ್ ರೋಲ್ಸ್. ಎಲ್ಲರೂ ಒಂದೇ ಥರ ಪಾತ್ರ, ಒಂದೇ ಥರ ಡೈಲಾಗ್, ಒಂದೇ ಥರನೇ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ರೆಕಾರ್ಡಿಂಗ್ ಆಗಿಬಿಟ್ರೆ ಆ ಫಿಲಮ್ನ ಫಿಲಮ್ ಅಂತ ಹೇಳೋದಿಲ್ಲ, ಅದನ್ನು ಯಾರೂ ಕೂಡ ಇಷ್ಟಪಡೋದಿಲ್ಲ. ಹಾಗೆ ನಾವು ಈ ಜೀವನದ ಫಿಲಮನ್ನು ಅರ್ಥ ಮಾಡ್ಕೊಳ್ಳೋದಿದೆ ನೋಡಿ, ಅದನ್ನು ಆವಾಗ ಮಾತ್ರ ನಾವು ಸಂಸ್ಕಾರನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ನಾವು ಜೀವನದಲ್ಲಿ ಬೇರೆಯವರ ಜೊತೆಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಬಂದಾಗ ಸಾಕಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಏನು ಮಾಡ್ತೇವೆ ಅಂದರೆ ನೆಗೆಟಿವೇ ಮಾಡ್ತೇವೆ, ದುಃಖನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೇವೆ, ಚಿಂತೆನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೇವೆ. ಬಟ್ ಯಾವತ್ತೂ ಕೂಡ ನಾವು ಅದರಲ್ಲಿ ಒಂದು ಒಳ್ಳೆಯತನವನ್ನು ಕಾಣೋದಿಲ್ಲ. ಕಾರಣ ಏನು ಅಂದರೆ, ಅಲ್ಲಿ ಆತ್ಮ ಅಂತಕ್ಕಂಥದ್ದನ್ನೇ ನಾವು ಮರೆ ಮಾಡಿಬಿಟ್ಟಿದ್ದೀವಿ. ಆತ್ಮನ ಎಲ್ಲಿವರೆಗೂ ಕೂಡ ನಾವು ಮೇಲಕ್ಕೆ ತಗೊಂಡು ಬರಲ್ಲ, ಆ ಶಿವನ ಜ್ಞಾನನ ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಿ ತನಕನೂ ಕೂಡ ನಾವು ಎಲ್ಲೂ ಕೂಡ ಸಂಸ್ಕಾರಗಳ ಮೇಲೆ ವರ್ಕ್ ಮಾಡೋಕ್ಕಾಗಲ್ಲ. ಹೇಗೆ ಹೇಳ್ತಾರಲ್ಲ, ಒಂದು ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟನ್ನು ತಗೊಂಡ್ಬಿಟ್ಟು ನಾನು ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಪ್ರಾಜೆಕ್ಟ್ ವರ್ಕ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೇ ನಮ್ಮ ಜೀವನದಲ್ಲಿ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದು ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಯಾರು ವರ್ಕ್ ಮಾಡ್ತಾರೆ ಅವರ ಜೀವನದಲ್ಲಿ ಇನ್ನರ್ ಪ್ರಾಫಿಟ್. ಕಳೆದ ಸಂಚಿಕೆಯಲ್ಲಿ ಹೇಳಲಾಯಿತು, ಒಂದು ಔಟ್ಸೈಡ್ ಬಿಸ್ನೆಸ್, ಇನ್ನೊಂದು ಇನ್ಸೈಡ್ ಬಿಸ್ನೆಸ್. ಔಟ್ಸೈಡ್ ಬಿಸ್ನೆಸ್ನಲ್ಲಿ ನಾವು ತುಂಬ ಸ್ಕಿಲ್ಸ್ ಬೆಳೆಸ್ಕೊಳ್ತಾ ಬಂದಿದ್ದೇವೆ, ಆದರೆ ಇನ್ಸೈಡ್ ಬಿಸ್ನೆಸ್ನ ನಾವು ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಅಟ್ ದ ಲೇಟರ್ ಟೈಮ್, ಅಟ್ ದ ಪಾಸ್ಟ್ ಲೈಫನ್ನು ನಾವು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಪ್ರೆಸೆಂಟ್ ಲೈಫ್ನ ಟೇಸ್ಟ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಫ್ಯೂಚರ್ ಲೈಫ್ನ ಚಿಂತೆ ಮಾಡ್ಕೊಂಡು ಜೀವನ ಪೂರ್ತಿ ಕೂಡ ದುಃಖದಲ್ಲಿರೋದೇ ಜೀವನ ಅನ್ನೋ ಥರ ಮಾಡ್ಕೊಂಡಿದ್ದೀವಿ. ಇದನ್ನು ನಮ್ಮ ಕಾಮನ್ ಲೈಫ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ.
ಕಾಮ್ ಸ್ಟೇಟ್ ಆಗಿರಬೇಕಾಗಿರುವಂಥ ಲೈಫು ಈಗ ಪೂರ್ತಿಯಾಗಿ ಕ್ಲಮ್ಸಿ ಕ್ಲಮ್ಸಿ ಆಗಿಬಿಟ್ಟಿದೆ, ಪೂರ್ತಿಯಾಗಿ ಜಟಿಲ ಆಗಿಬಿಟ್ಟಿದೆ, ದುಃಖಮಯ ಆಗಿಬಿಟ್ಟಿದೆ. ಕಾರಣ ಆತ್ಮನ ನಾವು ಅಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಆತ್ಮೀಯರೇ, ಹೇಗೆ ಸಾಧ್ಯ ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಜೊತೆಗೆ ಸೇಮ್ ಇರೋದಕ್ಕೆ ಹೇಗೆ ಸಾಧ್ಯ? ನಾವೇ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಜೊತೆಯಲ್ಲಿರ್ತಕ್ಕಂತಹ ಒಂದು ಪರ್ಸನ್ ನಾವು ಅವರನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಲ್ಲಿ ಪ್ರೀತಿ ಇಟ್ಕೊಂಡಿದ್ದೀವ ಅಥವಾ ಅನ್ಯತೆಯ ಒಂದು ಗುಣವನ್ನು ಬೆಳೆಸ್ಕೊಂಡಿದ್ದೀವ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್, ಎಕ್ಸ್ ಮತ್ತು ವೈ ಅವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆದ್ವಿ ಅಂತ ಹೇಳ್ತಾರೆ. ಆದರೆ ಇಬ್ಬರ ಮಧ್ಯದಲ್ಲಿನೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್. ಇವರು ಅವರನ್ನು ಅಕ್ಸೆಪ್ಟ್ ಮಾಡಲ್ಲ, ಅವರು ಇವರನ್ನು ಅಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ಪ್ರೀತಿ ಇತ್ತ, ಲವ್ ಇತ್ತ ಅಥವಾ ಅಟ್ಯಾಚ್ಮೆಂಟ್ ಇತ್ತ ಅಂತ. ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರೂ ಕೂಡ ಇವತ್ತಿನ ಒಂದು ಪ್ರೆಸೆಂಟ್ ಲೈಫ್ ಸ್ಟೈಲ್ನಲ್ಲಿ ಲವ್ ಮತ್ತು ಅಟ್ಯಾಚ್ಮೆಂಟ್ಗಿರ್ತಕ್ಕಂತಹ ಭಿನ್ನತೆಯನ್ನೇ ಮರ್ತೋಗಿದ್ದಾರೆ. ಲವ್ ಈಸ್ ಡಿಫ್ರೆಂಟ್, ಅಟ್ಯಾಚ್ಮೆಂಟ್ ಈಸ್ ಡಿಫ್ರೆಂಟ್. ಲವ್ ಅಂತಕ್ಕಂಥದ್ರ ಜೊತೆಯಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಅಲ್ಲಿ 100% ಅಕ್ಸೆಪ್ಟೆನ್ಸ್ ಇರುತ್ತೆ, ಅಲ್ಲಿ ಪೇಯ್ನ್ ಇರೋದಿಲ್ಲ. ಎಲ್ಲಿ ಲವ್ ಇರುತ್ತೆ ಅಲ್ಲಿ ಪೇಯ್ನ್ ಇರಲ್ಲ. ಆದರೆ ಎಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿರೀಕ್ಷೆ ಇರುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಆಗಲ್ಲ, ನನಗೆ ಬೇಕಾಗಿರೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸು ವರ್ಕ್ ಆಗಲ್ಲ, ಆಗ ಅಲ್ಲಿ ರಿಸಲ್ಟು ದುಃಖ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್ ಇರುತ್ತೆ. ಈಗ ನಾವೇ ಅರ್ಥ ಮಾಡ್ಕೊಳ್ಳೋಣ ಆತ್ಮೀಯರೇ, ಲವ್ ಅಂತಕ್ಕಂಥದ್ದು ಆತ್ಮದ ಕ್ವಾಲಿಟಿ, ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಈಗೋ ಕ್ವಾಲಿಟಿ. ನಾವು ಈಗೋ ಜೊತೆಯಲ್ಲಿ ಹೆಚ್ಚಿಗೆ ವಾಕ್ ಮಾಡ್ತಾ ಇದ್ದೀವ ಅಥವಾ ಲವ್ ಜೊತೆಯಲ್ಲಿ ಹೆಚ್ಚಿಗೆ ವಾಕ್ ಮಾಡ್ತಾ ಇದ್ದೀವ? ನಮ್ಮ ದೃಷ್ಟಿಕೋನದಲ್ಲಿ ಲವ್ ಅಂತ ಹೇಳಿದ್ರೆ ಬಾಡಿ ರಿಲೇಷನ್ಶಿಪ್ ಮಾಡ್ಕೊಂಡಿದ್ದೀವಿ. ಬಾಡಿ ರಿಲೇಷನ್ಶಿಪ್ನ ಯಾವತ್ತೂ ಲವ್ ಅಂತ ಕರೆಯಲ್ಲ. ಬಾಡಿ ರಿಲೇಷನ್ಶಿಪ್ನ ಅಟ್ಯಾಚ್ಮೆಂಟ್ ಅಥವಾ ಲಸ್ಟ್ ಅಥವಾ ಮೋಹ ಕಾಮ ಅಂತ ಕರೀತಾರೆ ಯಾವತ್ತು, ವಿಷಯ ವಿಕಾರ ಅಂತ, ಅದನ್ನು ಲವ್ ಅಂತ ಕರೆಯಲ್ಲ. ಇವತ್ತಿನ ಯಂಗ್ ಜನ್ರೇಷನಿಗೆ ಆತ್ಮದ ಜ್ಞಾನ ಇಲ್ದಿರೋ ಕಾರಣನೇ ಸಾಕಷ್ಟು ಜನ ಹೋಗಿ ಕುಸಂಗದಲ್ಲಿ ಪೂರ್ತಿಯಾಗಿ ಮುಳುಗ್ತಾ ಇದ್ದಾರೆ. ಅನೇಕ ಪ್ರಕಾರದ ಮೀಡಿಯಾ, ಯಾವುದಾದರೆ ಮೊಬೈಲ್ಸ್ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ವಾಟ್ಸ್ಯಾಪ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇದೆಲ್ಲ ಡಿಜಿಟಲ್ ವರ್ಲ್ಡು ಎಲ್ಲರನ್ನ ಕೂಡ ಲವ್ ಮತ್ತು ಅಟ್ಯಾಚ್ಮೆಂಟ್ ಇದೆರಡರದ್ದು ಕೂಡ ಭಿನ್ನತೆ ಗೊತ್ತಿಲ್ಲದಿರೋ ಕಾರಣ ಅವರನ್ನು ಗೊತ್ತಿಲ್ಲದ ಹಾಗೆ ಅವರ ಜೀವನದಲ್ಲಿ ಒಂದು ದುರ್ಘಟನೆಗಳನ್ನು ಬರೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇದರದ್ದು ನಾಲೆಜ್ ಅವೇರ್ನೆಸ್ ನಮಗೆ ಬೇಕು. ಇವತ್ತು ನಾವು ಕೊಡ್ತಕ್ಕಂಥ ಎಜುಕೇಷನ್ ಏನು, ನಮ್ಮ ಒಂದು ಸಿಸ್ಟಮ್ ಆಫ್ ಲರ್ನಿಂಗ್ ಇದೆ, ಅದರಲ್ಲಿ ಕೇವಲ ನಾವು ಇಂಟರ್ನಲ್ ವಿಷಯಗಳನ್ನು ಬಹಳ ಆಳವಾಗಿ ತಗೊಂಡು ಹೋಗಿಲ್ಲ, ಎಕ್ಸ್ಟರ್ನಲ್ ವಿಷಯಗಳನ್ನೇ ಬಹಳ ಆಳವಾಗಿ ತಗೊಂಡೋಗಿದ್ದೀವಿ. ಆದರೆ ಆತ್ಮ ಅಂತಕ್ಕಂಥದ್ದು ಇಟ್ ಈಸ್ ಎ ಪವರ್ ವಿತ್ ಇನ್ ಎವರಿ ಯುನಿಕ್ ಸೆಲ್ಫ್. ಪ್ರತಿಯೊಬ್ಬರಲ್ಲಿರ್ತಕ್ಕಂತಹ ಒಂದು ಯುನಿಕ್ ಸೆಲ್ಫ್ ಅದು. ಅದನ್ನು ನಾವು ಜಸ್ಟ್ ಸ್ವಲ್ಪ ಮಟ್ಟಿಗೆ ನಾವು ಎಲ್ಲರಿಗೂ ಅರ್ಥ ಮಾಡಿಸಿದ್ರೂ ಸಾಕು, ಇವತ್ತು ನಾವು ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಏನು ನೋಡ್ತಾ ಇದ್ದೀವಿ ಇದೆಲ್ಲನೂ ಕೂಡ ಎಂಡ್ ಆಗ್ತಾ ಹೋಗುತ್ತೆ. ಆತ್ಮೀಯರೇ, ನಮ್ಮ ಒಳಗಡೆ ಇರ್ತಕ್ಕಂತಹ ಗುಣ ಇನ್ನೊಬ್ಬರ ಜೊತೆಯಲ್ಲಿರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ, ನೀವು ನಿಮ್ಮ ಒಬ್ಬ ಫ್ರೆಂಡನ್ನು ನಿಮ್ಮ ಮನೆಗೆ ಇನ್ವೈಟ್ ಮಾಡಿರ್ತೀರ. ನಿಮ್ಮ ಫ್ರೆಂಡು ನಿಮ್ಮ ಮನೆಗೆ ಬಂದಾಗ ನೀವು ತುಂಬ ಚೆನ್ನಾಗಿ ಹಾಸ್ಪಿಟ್ಯಾಲಿಟಿ ಸತ್ಕಾರ ಮಾಡ್ತೀರ, ಎಲ್ಲ ರೀತಿಯಲ್ಲಿ ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಅವರಿಗೆ ನಡ್ಕೊಂಡು ಹೋಗುವಾಗ ಕೂಡ ಬಹಳ ಸಂತೋಷದಿಂದ ಅವರಿಗೆ ಮಡಿಲು ತುಂಬಿಸಿ ಕಳಿಸ್ತೀರ. ನೆಕ್ಸ್ಟ್ ಟೈಮ್ ಅವರು ನಿಮ್ಮನ್ನು ಕರೆದಾಗ ನಿಮ್ಮ ಮೈಂಡಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತೀರ, ಒಂದು ಪಿಕ್ಚರ್ ಇಮೇಜ್ ಮಾಡ್ಕೊಳ್ತೀರ, ನಾನು ಯಾವ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಹೋಗಿ ಬಂದಾಗ ನಡ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ವರ್ತಿಸ್ತಾರೆ ಅಂತ. ಆದರೆ ಅಲ್ಲಿ ಪೂರ್ತಿ ಆಪೋಸಿಟ್ ಆಗುತ್ತೆ. ಆಗ ನಿಮ್ಮ ಒಳಗಡೆ ಇರ್ತಕ್ಕಂಥ ಇಮೇಜು ಅವರ ಒಂದು ಒರ್ಜಿನಲ್ ರಿಯಾಕ್ಷನಲ್ಲಿ ಬರಲಿಲ್ಲ ಅಂತ ಹೇಳಿದಾಗ ಅಲ್ಲಿ
ಫೀಲಿಂಗ್ ಕ್ರಿಯೇಟ್ ಆಗುತ್ತೆ, ಹಾರ್ಟ್ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಕ್ಸ್ಪೆಕ್ಟೇಷನ್. ಈ ಥರ ನಾವು ಎಷ್ಟು ಒಳಗಡೆ ಇಮೇಜಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಒಂದು ದಿನದಲ್ಲಿ ನೋಡಿ. ನಾವು ಒಂದು 10 ಜನರ ರಿಲೇಷನ್ಶಿಪ್ಪಲ್ಲಿ ನಮ್ಮ ಒಂದು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಬಂದಾಗ, ಒಂದು ಆಫೀಸ್ ಅಂತ ಹೇಳಿದಾಗ ಎಂಪ್ಲಾಯೀಸ್ ಆಗಿರ್ಬೋದು, ಬಾಸ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಸುಪೀರಿಯರ್ ಮ್ಯಾನೇಜರ್ ಆಗಿರ್ಬೋದು, ಮನೆ ಅಂತ ಹೇಳ್ಕೊಂಡಾಗ ವೈಫ್ ಆಗ್ಬೋದು, ಹಸ್ಬೆಂಡ್ ಆಗ್ಬೋದು, ಮಕ್ಕಳಾಗ್ಬೋದು, ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ಮತ್ತು ಸೋಷಲ್ ಲೈಫಲ್ಲಿ ಬಂದಾಗ ಫ್ರೆಂಡ್ಸ್ ಆಗ್ಬೋದು, ಏನೇ ಆಗಿರ್ಬೋದು, ಅವರೆಲ್ಲರ ಜೊತೆಯಲ್ಲೂ ಕೂಡ ನಾವು ಒಂದಲ್ಲ ಒಂದು ಪಿಕ್ಚರ್ ಫಾರ್ಮ್ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೇವೆ. ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ, ಅವ್ರು ಇದೇ ಥರ ನಡ್ಕೊಳ್ತಾರೆ, ಅವ್ರು ಹಿಂಗೆ ನೋಡ್ಕೊಳ್ತಾರೆ, ಅವ್ರು ಹಿಂಗೆ ನನ್ನ ಜೊತೆಯಲ್ಲಿ ಇರ್ತಾರೆ, ಅವ್ರು ಹಿಂಗೆ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ಹಿಂಗೆ ನನ್ನ ಜೊತೆಯಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಅಂತ. ಬಟ್ ನಮ್ಮ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ವಿಷನ್ ಇಮೇಜ್ ಹೊರಗಡೆ ಪ್ರಾಕ್ಟಿಕಲ್ ಆಗಿಲ್ಲ ಅಂದಾಗ, ಆಗ ನಾವು ಸೆಲ್ಫ್ ಇನ್ಫ್ಲಿಕ್ಟ್ ಮಾಡ್ಕೊಳ್ತೇವೆ, ನಮಗೆ ನಾವೇ ಏನು ಮಾಡ್ಕೊಳ್ತೇವೆ, ಆರೋಪಿ ಆಗೋ ರೀತಿಯಲ್ಲಿ ನಮಗೆ ನಾವೇ ದುಃಖನ ಕ್ರಿಯೇಟ್ ಮಾಡ್ಕೊಳ್ತೇವೆ, ಹರ್ಟ್ ಕ್ರಿಯೇಟ್ ಮಾಡ್ಕೊಳ್ತೇವೆ. ಇತ್ತೀಚಿನ ಒಂದು ಪ್ರೆಸೆಂಟ್ ಡೇಯಲ್ಲಿ ಏನಾಗಿದೆ ಅಂದರೆ, ಯಂಗ್ಸ್ಟರ್ಸ್ ಯೂತ್ಸ್ ತುಂಬ ಜಾಸ್ತಿ ಬೇಗ ಸೆನ್ಸಿಟಿವ್ ಆಗೋಗ್ತಾ ಇದ್ದಾರೆ, ಬಹಳ ಬೇಗ ಅವರ ಒಂದು ಮೈಂಡ್ ವೀಕ್ ಆಗೋಗ್ತಾ ಇದೆ. ಕಾರಣ ಏನಂದರೆ, ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿರುತ್ತೆ ಅಲ್ಲಿ ಟೂ ಮಚ್ ಆಫ್ ವರೀಸ್ ಮತ್ತು ಆಂಗ್ಸೈಟಿ ಇರುತ್ತೆ. ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ಲಿ ಖುಷಿಯನ್ನು ನಾವು ಅನುಭವ ಮಾಡೋಕ್ಕಾಗಲ್ಲ. ನಾವು ನಮ್ಮ ಹತ್ರ ಇರ್ತಕ್ಕಂಥ ಕ್ವಾಲಿಟಿ ಇನ್ನೊಬ್ಬರ ಹತ್ರ ಇದೆ ಅಂದ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರೂ ಕೂಡ ಅವ್ರವ್ರದೇ ಕ್ವಾಲಿಟೀಸ್ನ ಕ್ಯಾರಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಾವು ನಮ್ಮ ಕ್ವಾಲಿಟಿ ಅವರಲ್ಲಿ ಇರಬೇಕು ಅಂತ ನೋಡ್ತೇವೆ ಅಂದರೆ, ಇಟ್ ಈಸ್ ಜಸ್ಟ್ ಲೈಕ್ ದಟ್. ನನ್ನ ಹತ್ರ ಒಂದು ಕಲರ್ ಇದೆ ಪ್ಯಾಲೆಟ್, ಅವ್ರ ಹತ್ರ ಒಂದು ಕಲರ್ ಪ್ಯಾಲೆಟ್ ಇದೆ. ನನ್ನ ಹತ್ರ ಇರ್ತಕ್ಕಂಥ ಕಲರ್ಸ್ ಪ್ರಕಾರ ನಾನು ಆರ್ಟ್ ಮಾಡ್ತಾ ಇದ್ದೇನೆ, ನಾನೊಂದು ಡಿಸೈನ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಇರತಕ್ಕಂತಹ ಕಲರ್ ಪ್ಯಾಲೆಟ್ ಪ್ರಕಾರ ಅವರು ಆರ್ಟ್ ಡಿಸೈನ್ ಮಾಡ್ತಾ ಇದ್ದಾರೆ. ಆದರೆ ನಾನು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೇನೆ ಅಂದರೆ, ನನ್ನ ಕಲರ್ ಅವ್ರ ಹತ್ರ ಯಾಕಿಲ್ಲ ಅಂತ. ಬಟ್ ಯು ಕೆನಾಟ್ ಥಿಂಕ್ ಲೈಕ್ ದಟ್. ಅವ್ರ ಕಲರ್, ಅವರ ಕೆಪ್ಯಾಸಿಟಿ, ಅವರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅವರು ಡಿಸೈನ್ ಮಾಡಿದ್ದಾರೆ. ನನ್ನ ಕಲರ್, ನನ್ನ ಅಂಡರ್ಸ್ಟ್ಯಾಂಡಿಂಗ್, ನನ್ನ ಕೆಪ್ಯಾಸಿಟಿ ಪ್ರಕಾರ ನಾನು ಡಿಸೈನ್ ಮಾಡಿದ್ದೀನಿ. ನನ್ನ ಕಲರ್ ಅವ್ರ ಹತ್ರ ಇದೆ ಅಂತ ನಾನು ಅಂದ್ಕೊಳಕ್ಕಾಗಲ್ಲ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ತಪ್ಪು ನಾವು ಮಾಡ್ತೇವೆ. ಸಂಸ್ಕಾರಗಳಲ್ಲಿ ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ. ತಿಳ್ಕೊಳ್ಳಿ, ಬೇರೆಯವರು ನಮ್ಮ ಮನೆಗೆ ಬಂದಾಗ ನನಗೆ ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತಕ್ಕಂಥ ಕ್ವಾಲಿಟಿ ನನ್ನ ಕೈಯಲ್ಲಿದೆ. ಐ ಮೀನ್, ನಮ್ಮ ಆತ್ಮದಲ್ಲಿ ಆ ಸಂಸ್ಕಾರ ಇದೆ. ಅನ್ಯರು ಬಂದಾಗ ಅವರಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಸತ್ಕಾರ ಮಾಡಿ ಅವರಿಗೆ ತುಂಬ ಚೆನ್ನಾಗಿ ತೃಪ್ತಿ ಮಾಡಿ ಕಳಿಸೋದು, ಇದು ನನ್ನಲ್ಲಿರೋ ಕ್ವಾಲಿಟಿ. ನಾನು ನನ್ನ ಯಾರಿಗೆ ನಾನು ಸತ್ಕರಿಸಿದ್ದೀನಿ ಅವರ ಬಳಿಗೆ ಹೋದಾಗ ಅವರು ಸರಿಯಾಗಿ ನನ್ನ ಜೊತೆಯಲ್ಲಿ ಸತ್ಕಾರ ಮಾಡಿಲ್ಲ, ನಾನು ಅಂದ್ಕೊಂಡಿರೋದಕ್ಕೆ ಆಪೋಸಿಟ್ ಮಾಡ್ತಾರೆ ಅಂದಾಗ, ನೆಕ್ಸ್ಟ್ ಟೈಮ್ ಆ ಪರ್ಸನ್ ನನ್ನ ಹತ್ರ ಬಂದಾಗ ನಾನು ನನ್ನಲ್ಲಿರ್ತಕ್ಕಂಥ ಕ್ವಾಲಿಟಿನ ಬಿಟ್ಟು ಅವರ ಕ್ವಾಲಿಟಿ ಏನಾದರೂ ಕಾಪಿ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ್ಳಿ, ಅಂದರೆ ನಾನು ಮತ್ತೆ ಅವರನ್ನು ಸರಿಯಾಗಿ ಸತ್ಕಾರ ಮಾಡ್ತಾ ಇಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ಕ್ವಾಲಿಟಿನ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ರೆಫ್ಯೂಸ್ ಮಾಡ್ತಾ ಇದ್ದೀನಿ, ಇಗ್ನೋರ್ ಮಾಡ್ತಾ ಇದ್ದೀನಿ. ಅವರಿಗೆ ನನ್ನ ಕ್ವಾಲಿಟಿನ ಬಿಟ್ಟು ಅವ್ರ ಕ್ವಾಲಿಟಿನ ನಾನು ಕಾಪಿ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಮ್ಮ ಸಂಸ್ಕಾರಕ್ಕೆ ನಾವೇ ಮೋಸ ಮಾಡ್ಕೊತಾ ಇದ್ದೀವಿ. ಸಂಸ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಒಂದೇ ಥರ ಸಿಗಲ್ಲ. ಹಿಂದಿನ ಜನ್ಮಗಳು ಮತ್ತು ಪ್ರೆಸೆಂಟ್ ಲೈಫ್ ಪ್ರಕಾರ ಸಂಸ್ಕಾರ ಕ್ರಿಯೇಟ್ ಆಗುತ್ತೆ. ಜ್ಞಾನದ ಆಧಾರದ ಮೇಲೆ ಸಂಸ್ಕಾರ ಕ್ರಿಯೇಟ್ ಆಗುತ್ತೆ. ಅವರಿಗೆ ಸಿಕ್ಕಿರುವ ಜ್ಞಾನದ ಪ್ರಕಾರ ಅವರ ಸಂಸ್ಕಾರ ಕ್ರಿಯೇಟ್ ಆಗಿದೆ. ಆದರೆ ನನಗೆ ತುಂಬ ಒಳ್ಳೆಯ ಜ್ಞಾನ ಸಿಕ್ಕಿರ್ಬೋದು, ಅದಕ್ಕೆ ನಾನು ಆ ಸಂಸ್ಕಾರದ ಅನುಸಾರ ಒಳ್ಳೆಯ ಒಂದು ಗುಣನ ನಾನು ಹೊಂದಿದ್ದೀನಿ. ಆದರೆ ನನ್ನ ಗುಣ ವಿಶೇಷತೆಯನ್ನು ನಾನು ಮರೆತು ಅವ್ರು ನನಗೆ ಈ ಥರ ಮಾಡಿದ್ರಲ್ಲ, ನನಗೆ ಬೇಕಾಗಿರೋ ರೀತಿ ಮಾಡಿಲ್ವಲ್ಲ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಅವ್ರ ಜೊತೆಯಲ್ಲಿ ನನ್ನ ಸಂಸ್ಕಾರ ಬಿಟ್ಟು ಅವ್ರ ಸಂಸ್ಕಾರ ನನ್ನ ಲೈಫಲ್ಲಿ ಕಾಪಿ ಮಾಡಿಬಿಟ್ರೆ, ದೆನ್ ಐ ಆಮ್ ರೀಕ್ರಿಯೇಟಿಂಗ್ ದ ನ್ಯೂ ಸಂಸ್ಕಾರ. ಇದೇ ಸಂಸ್ಕಾರ ಇಟ್ಕೊಂಡು ಮತ್ತೆ ನಾನು ಮುಂದೆ ಹೋದಾಗ ಮುಂದಿನ ಲೈಫಲ್ಲೂ ಕೂಡ ನನ್ನ ಸಂಸ್ಕಾರ ಹಾಗೆ ಡ್ಯಾಮೇಜ್ ಆಗುತ್ತೆ.
ಒಂದು ಸಂಸ್ಕಾರ ಕ್ರಿಯೇಟ್ ಆಗೋದಕ್ಕೆ ಬೇಕಾಗಿರೋದು ರೈಟ್ ನಾಲೆಜ್, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲಿವರೆಗೂ ರೈಟ್ ನಾಲೆಜ್ ಇರಲ್ಲ, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅಲ್ಲಿ ಸಂಸ್ಕಾರ ಚೇಂಜ್ ಆಗಲ್ಲ. ನಾವು ಎಷ್ಟೇ ಕೇಳ್ಬೋದು, ಎಷ್ಟೇ ಓದ್ಬೋದು, ಎಷ್ಟೇ ಭಕ್ತಿ ಮಾಡ್ಬೋದು, ಆದರೆ ಒಳಗಡೆ ಇರುವ ಸಂಸ್ಕಾರ ಚೇಂಜ್ ಮಾಡ್ಕೋಬೇಕಂದ್ರೆ ನನ್ನಲ್ಲಿ ರಿಯಲೈಸೇಷನ್ ಪವರ್ ಅನ್ನೋದು ಬೆಳೆಸ್ಕೋಬೇಕು. ರಿಯಲ್ ಐಸ್, ರಿಯಲೈಸ್ ಮಾಡ್ಕೊಳ್ಳಿ, ರಿಯಲೈಸ್ ಮಾಡ್ಕೊಳ್ಳಿ ಅಂತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲೈಸ್? ರಿಯಲೈಸ್ ಅಂದರೆ ಒಳಗಡೆ ಇರ್ತಕ್ಕಂಥ ಆತ್ಮನನ್ನು ನೋಡ್ತಕ್ಕಂತಹ ಜ್ಞಾನದ ಕಣ್ಣನ್ನು ತೆಗಿ. ಒಳಗಡೆ ಇರ್ತಕ್ಕಂತಹ ಆತ್ಮನನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಬುದ್ಧಿಯನ್ನು ಓಪನ್ ಮಾಡು. ಇದು ರಿಯಲೈಸ್. ಯಾವಾಗ ನಾನು ಆತ್ಮನನ್ನು ನೋಡ್ತಕ್ಕಂತಹ ಜ್ಞಾನದ ಕಣ್ಣು ಓಪನ್ ಮಾಡ್ತಾನೆ, ಅಲ್ಲಿ ನನ್ನ ಸಂಸ್ಕಾರನ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನನಗೆ ದಾರಿ ಸಿಗುತ್ತೆ. ಇಲ್ಲ ಅಂದರೆ ನಾನು ಇದೇ ಥರನೇ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಸಫರಿಂಗ್ ಮಾಡ್ತಾನೆ ಇರ್ತೇನೆ. ಎಲ್ಲಿ ತನಕ ನಾನು ಜೀವನ ಪೂರ್ತಿ ಸಫರಿಂಗ್ ಮಾಡ್ತಾ ಇರ್ತೇನೆ, ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ನಾವು ಹೇಳ್ತೀವಲ್ಲ, ನಮ್ಮ ಜೀವನ ಅಂದರೆ ಖುಷಿಯಾಗಿರಬೇಕು ಅಂತ. ಕೆಲವರು ಮನೆ ಮುಂದೆ ಬೋರ್ಡ್ ಕೂಡ ಹಾಕ್ಕೊಳ್ತಾರೆ, ಹ್ಯಾಪಿ ಹೋಮ್ ಅಂತ. ಇನ್ನು ಕೆಲವರು ಪ್ರತಿಯೊಂದು ವರ್ಷವೂ ಕೂಡ ಯಾವುದಾದ್ರೂ ಒಂದು ನೆಪ ಇಟ್ಕೊಂಡು ಒಂದು ಹ್ಯಾಪಿನೆಸ್ ನಮಗೆ ಜೀವನದಲ್ಲಿ ಫೀಲ್ ಆಗಬೇಕು ಅಂತ ಪಾರ್ಟಿ ಮಾಡ್ತಾರೆ, ಇನ್ಯಾವುದಾದ್ರೂ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರದಲ್ಲಿ ಹಬ್ಬ ಹರಿದಿನಗಳನ್ನು ಮಾಡೋದೇನಕ್ಕೆ? ಆ ಖುಷಿಯನ್ನು ಅದೇ ರೀತಿಯಲ್ಲಿ ರಿಟೈನ್ ಮಾಡೋಕ್ಕೆ, ಆ ಖುಷಿಯನ್ನು ಅದೇ ಥರನೇ ಮುಂದುವರಿಸ್ಕೊಂಡು ಹೋಗೋದಕ್ಕೆ. ಆದರೆ ಜೀವನದಲ್ಲಿ ಫಿಸಿಕಲ್ ಲೆವೆಲಲ್ಲಿ ಮಾತ್ರ ಖುಷಿನ ನಾವು ತೋರ್ಪಡಿಸ್ಕೊಂಡು ಇಂಟರ್ನಲ್ ಲೆವೆಲಲ್ಲಿ ನಮಗೆ ಖುಷಿನೇ ಇರಲಿಲ್ಲ ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಅವರ್ ಸಂಸ್ಕಾರ ಚೇಂಜ್? ನಮ್ಮ ಸಂಸ್ಕಾರ ಚೇಂಜೇ ಮಾಡ್ಕೊಂಡಿಲ್ಲ ಅಂದರೆ ಜೀವನಕ್ಕೆ ಅರ್ಥ ಏನು? ಜೀವನಕ್ಕೆ ಅರ್ಥ ಬರೋದು ಯಾವಾಗ? ಸಂಸ್ಕಾರಗಳಲ್ಲಿ ನಮ್ಮ ಒಂದು ಹ್ಯಾಂಡ್ಲಿಂಗ್ ಬಂದಾಗ. ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋದು ಕಲ್ತ್ಕೊಳ್ಳೋದಿದೆಯಲ್ಲ, ಇದೇ ಆಧ್ಯಾತ್ಮಿಕತೆ. ಕೆಲವರು ಹೇಳ್ತಾರೆ, ನಾವು ಯಾತಕ್ಕೆ ಅವರ ಇವರ ಕಥೆಗಳನ್ನು ಓದಬೇಕು, ಯಾತಕ್ಕೆ ನಾವು ಆಧ್ಯಾತ್ಮಿಕತೆ ಕೇಳಬೇಕು, ಯಾತಕ್ಕೆ ನಾವು ಬಸವಣ್ಣನವರ ವಚನಗಳನ್ನು ಸ್ಟಡಿ ಮಾಡಬೇಕು, ನಾವು ಯಾತಕ್ಕೆ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಅಂತ? ಅಂದಿನ ಸಮಯಕ್ಕೆ ಅದೇ ರೀತಿಯಲ್ಲಿ ಸಂಸ್ಕಾರ ಚೇಂಜ್ ಮಾಡಿಕೊಳ್ಳೋ ಅಂಥ ಪದ್ಧತಿ ಇತ್ತು. ಆದರೆ ಇಂದಿನ ಸಮಯಕ್ಕೆ ನಾವು ನಮ್ಮ ಸಂಸ್ಕಾರನ ಚೇಂಜ್ ಮಾಡಿಕೊಳ್ಬೇಕಾದ್ರೆ ನಾವು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಡಬೇಕು. ಸಂಸ್ಕಾರ ಚೇಂಜ್ ಮಾಡಿಕೊಂಡಿಲ್ಲ ಅಂದ್ರೇನು ಕೂಡ ಜೀವನ ಅಂತೂ ನಡೀತಾ ಇರುತ್ತೆ. ಜೀವನ ಏನೂ ನಿಂತೋಗೋದಿಲ್ಲ, ಆದರೆ ಅದರ ಜೊತೆಗೆ ನೆಗೆಟಿವ್ ಎನರ್ಜಿ ನಮ್ಮ ಜೊತೆಯಲ್ಲಿ ಕ್ಯಾರಿ ಆಗ್ತಾ ಇರುತ್ತೆ. ಹೇಳ್ತಾರಲ್ವಾ, ನನ್ನ ಜೀವನ ಪೂರ್ತಿ ಕೂಡ ದುಃಖದಲ್ಲೇ ನಾನು ಕಳೆದಿದ್ದೀನಿ ಅಂತ. ಯಾತಕ್ಕೆ ಜೀವನ ಪೂರ್ತಿ ದುಃಖದಲ್ಲೇ ಕಳೆದಿದ್ದೀರಾ ಅಂತ ಹೇಳಿದ್ರೆ, ಸುಖದ ಬಗ್ಗೆ ಜ್ಞಾನ ಇಲ್ಲ, ಆತ್ಮದ ಜ್ಞಾನ ಇಲ್ಲ, ಮತ್ತು ದುಃಖದೊಂದಿಗೆ ಜೀವನ ಮಾಡೋದು ಪ್ರಾಕ್ಟೀಸ್ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಜೀವನದಲ್ಲಿ ದುಃಖ ಇದೆ ಅನ್ನೋದು ನಮಗೆ ಗೊತ್ತಿದೆ, ದುಃಖ ದೂರ ಆಗಬೇಕು ಅನ್ನೋದು ನಮಗೆ ಗೊತ್ತಿದೆ, ದುಃಖ ದೂರ ಮಾಡ್ಕೊಳ್ಳೋದಕ್ಕೆ ದಾರಿ ಎಲ್ಲಿದೆ ಅಂತಲೂ ನಾವು ಹುಡುಕ್ತಾನೆ ಹೋಗ್ತಾ ಇದ್ದೇವೆ. ಹೊತ್ತು ದಾರಿ ಇರೋದು ಎಲ್ಲಿ ಅಂದರೆ ಆತ್ಮಜ್ಞಾನದಲ್ಲಿ, ಆಧ್ಯಾತ್ಮಿಕ ಜ್ಞಾನದಲ್ಲಿ. ದುಃಖ ದೂರ ಮಾಡ್ಕೊಳ್ಳೋದಕ್ಕೆ ಮೆಡಿಸನ್ ಎಲ್ಲಿದೆ ಅಂತ ತಿಳ್ಕೊಂಡ್ರೂ ಕೂಡ ಕೆಲವೊಂದು ಸತಿ ನಾವು ಆ ಮೆಡಿಸನ್ನ ತಗೊಳಕ್ಕೆ ಹೋಗೋದೇ ಇಲ್ಲ. ನಾವೇನು ಮಾಡ್ತೀವಿ, ಟೆಂಪ್ರವರಿಯಾಗಿ ದುಃಖ ದೂರ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೇವೆ. ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ, ಹರಕೆ ಓದ್ಕೊಂಡು ಬರ್ತೇವೆ, ಏನೋ ಆ ಟೈಮ್ಗೆ ಆ ಮೊಮೆಂಟ್ಗೆ ಆ ದುಃಖ ದೂರ ಆಗಬೇಕು ಅನ್ನೋದು ನಮ್ಮ ಒಂದು ಭಾವನೆ ಇರುತ್ತೆ. ಓಕೆ, ಭಲೆ ದೇವ್ರ ಜೊತೆ ಹರಕೆಯನ್ನು ನಾವು ಮಾಡ್ಕೊಂಡ್ವಿ, ಏನೋ ಒಂದು ಸ್ವಲ್ಪ ರಿಲೀಫ್ ಸಿಕ್ತು, ಇನ್ನೂ ಸ್ವಲ್ಪ ದುಃಖ ಜಾಸ್ತಿ ಇದೆಯಾ, ಅವಾಗ ಏನು ಮಾಡ್ತೇವೆ ನಾವು, ಬೇರೆ ಬೇರೆ ಒಂದು ಆಸ್ಟ್ರಾಲಜರ್ ಹತ್ರ ಅಥವಾ ಜಾತಕ ನೋಡೋರ ಹತ್ರ ಅಥವಾ ಇನ್ನೂ ಏನೇನೋ ಈಗಿನ ಒಂದು ಸಿಚುವೇಷನಲ್ಲಿ ಏನೇನೋ ಹೇಳ್ತಾರಲ್ಲ, ನಿಮ್ಮ ಟೈಮ್ ಸರಿ ಮಾಡೋವಂಥದ್ದು ನಮ್ಮ ಕೈಯಲ್ಲಿದೆ, ಬನ್ನಿ ಹಂಗೆ ಹಿಂಗೆ ಅಂತ ಅಂಥ ಕಡೆ ಹೋಗಿ ಸಮಯನ ಕೂಡ ನಾವು ವೇಸ್ಟ್ ಮಾಡ್ತಾ ಇರ್ತೇವೆ, ದುಡ್ಡನ್ನು ಕೂಡ ಖರ್ಚು ಮಾಡ್ತಾ ಇರ್ತೇವೆ. ಆದರೆ ಟೆಂಪ್ರವರಿಲಿ ಸ್ವಲ್ಪ ಮಟ್ಟಿಗೆ ನಮ್ಮದು ದುಃಖ ದೂರ ಆಗಿದೆ ಅಂತ ನಾವು ಫೀಲ್ ಮಾಡ್ಕೊಳ್ತೇವೆ. ದುಃಖ ದೂರ ಆಗೋವಂಥದ್ದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಂಡಿರ್ಬೋದು ಇವತ್ತು, ಆದರೆ ಸಂಸ್ಕಾರ ಮಾತ್ರ ಹಂಗೆ ಇರುತ್ತೆ. ಸಂಸ್ಕಾರ ಚೇಂಜ್ ಆಗೋದು ಕೇವಲ ಜ್ಞಾನದಿಂದ.
ಸತ್ಯ ಜ್ಞಾನದಿಂದ ಸತ್ಯ ಅರಿವಿನಿಂದ ಮಾತ್ರ ಸಂಸ್ಕಾರ ಚೇಂಜ್ ಆಗುತ್ತೆ. ಆತ್ಮೀಯರೇ, ಎಲ್ಲಿ ತನಕ ನಾವು ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ಇನ್ನು ಮುಂದೆ ಕೂಡ ಅದೇ ಕ್ಯಾರಿ ಬ್ಯಾಗೇಜ್ ತಗೊಂಡೋಗ್ತೇವೆ. ನಮ್ಮ ಜೊತೇಲಿ ಅದೇ ಕ್ಯಾರಿ ಬ್ಯಾಗೇಜ್ ತಗೊಂಡೋಗ್ತಾ ಇದ್ದರೆ ಇವತ್ತು ನಾನು ಯಾರ ಜೊತೆಯಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಬಟ್ ಇಲ್ಲಿನವ್ರ ಜೊತೇಲಿ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ನೇಚರ್ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ ಮುಂದೆ ಇನ್ನೊಬ್ಬರು ಸಿಗ್ತಾರೆ ಅವ್ರ ಜೊತೇಲಿ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ವೈ? ಬಿಕಾಸ್ ಅಂತ ಹೇಳಿದ್ರೆ ನಾನು ಅಲ್ಲಿ ಟೆಂಪರರಿ ರಿಲೀಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅವತ್ತು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದು ಆಧ್ಯಾತ್ಮಿಕ ಜ್ಞಾನದಿಂದ. ಇದು ಒಂದು ಪ್ರಾಜೆಕ್ಟ್, ಇದು ಒಂದು ಎಫರ್ಟ್, ಇದು ಒಂದು ಸಾಫ್ಟ್ವೇರ್, ಇದು ಒಂದು ಪ್ರಕಾರದಲ್ಲಿ ನಮ್ಮ ಹಣೆ ಬರಹ ನಾವು ಬರ್ಕೊಳ್ಳೋದಕ್ಕೆ ಸಿಗುವಂತಹ ಜ್ಞಾನದ ಶಕ್ತಿ. ನಾವು ನಮ್ಮ ಹಣೆ ಬರಹ ಬರ್ಕೊಳ್ಳೋದನ್ನು ಬಿಟ್ಟು ಭಗವಂತನ ದೂಷಣೆ ಮಾಡ್ತೇವೆ, ವ್ಯಕ್ತಿಗಳನ್ನು ದೂಷಣೆ ಮಾಡ್ತೇವೆ, ಅಥವಾ ಇನ್ನೂ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಏನು ಮಾಡ್ತೇವೆ, ಸಾಕಷ್ಟು ಕೂಡ ಉದಾಸೀನತೆಯನ್ನು ವ್ಯಕ್ತಪಡಿಸ್ತೇವೆ. ಮತ್ತೇನು ಹೇಳ್ತೇವೆ, ನನಗೆ ಸಿಕ್ಕಿರೋ ಅಂಥ ಗಂಡ ಇಂಥವ್ರು, ನನಗೆ ಸಿಕ್ಕಿರ್ತಕ್ಕಂಥ ಮಡದಿ ಇಂಥವ್ರು, ನನಗೆ ಸಿಕ್ಕಿರ್ತಕ್ಕಂಥ ಅತ್ತೆ ಮಾವ ಇಂಥವ್ರು ಅಂತ. ಆದರೆ ನಾವು ಯಾವತ್ತೂ ಕೂಡ ನನ್ನ ಒಳಗೆ ಯಾವ ಸಂಸ್ಕಾರ ಇರೋದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋದನ್ನು ಮಾತ್ರ ಪ್ರಯತ್ನ ಪಡಲಿಲ್ಲ. ಇದನ್ನೇ ನಾವು ಮಕ್ಕಳಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಆ ಮಕ್ಕಳಿಗೂ ಕೂಡ ಅಡ್ಜಸ್ಟಿಂಗ್ ನೇಚರ್ ಇಲ್ಲ. ಒಬ್ಬ ಡಾಕ್ಟ್ರು, ತುಂಬ ದೊಡ್ಡ ಸೈಕ್ಯಾಟ್ರಿಸ್ಟು, ಒಂದು ಮಗುವನ್ನು ಪರೀಕ್ಷೆ ಮಾಡ್ತಾರೆ. ಆ ಮಗುಗೆ ಜಸ್ಟ್ 2 ಇಯರ್ಸ್, ತಿಳ್ಕೊಳ್ಳಿ, 2 ವರ್ಷದ ಮಗು. 2 ಇಯರ್ಸ್ ಚೈಲ್ಡಲ್ಲಿ ಡಿಪ್ರೆಷನ್ ಸಂಸ್ಕಾರ ಇದೆ. ಹೆಂಗೆ ಬಂತ ಡಿಪ್ರೆಷನ್ ಸಂಸ್ಕಾರ? ಹೇಳ್ತಾರಲ್ವ, ಜೀವನದಲ್ಲಿ ಎಲ್ಲ ನೋಡಿದವ್ರಿಗೆ ದುಃಖ ಇರುತ್ತಪ್ಪ. ಇನ್ನೂ ಜೀವನ ಏನೋ ಅಂತಲೇ ಗೊತ್ತಿಲ್ಲದಿರ್ತಕ್ಕಂತಹ ಮಗುಗೆ ಡಿಪ್ರೆಷನ್ ಹೆಂಗೆ ಬಂತು? ಆಗ ಕೇಸ್ ಸ್ಟಡಿ ಮಾಡಲಾಯಿತು. ಆ ಕೇಸ್ ಸ್ಟಡಿಯಲ್ಲಿ ಅವ್ರ ತಾಯಿ ಜೊತೆಯಲ್ಲಿ ಹಿಸ್ಟ್ರಿ ತಗೊಂಡ್ರು. ಹಿಸ್ಟ್ರಿ ತಗೊಳ್ತಾ ಅವಾಗ ಗೊತ್ತಾಯಿತು, ಆ ತಾಯಿಗೆ ಡಿಪ್ರೆಷನ್ ಮಾಡ್ಕೊಳ್ತಕ್ಕಂಥ ಸಂಸ್ಕಾರ ಇದು. ಆ ಸಂಸ್ಕಾರ ಆ ಮಗುವಿನ ಮೇಲೆ ತುಂಬ ಪ್ರಭಾವಿತ ಆಗಿದೆ. ಹೊಟ್ಟೆಯಲ್ಲಿ 9 ತಿಂಗಳು ಆ ಮಗು ಏನಿತ್ತು, ಆ ಮಗುಗೆ ಆ ಡಿಪ್ರೆಷನ್ ಸಂಸ್ಕಾರ ಅನ್ನೋದು ಕಾಪಿ ಆಗೋಗಿದೆ. ಆ ಸಂಸ್ಕಾರದೊಂದಿಗೆ ಆ ಮಗು ಆಚೆ ಬಂತು. ಪಾಸ್ಟ್ ಲೈಫ್ ಸಂಸ್ಕಾರ ಒಂದಿದೆ, ಜೊತೆಗೆ ಆ ಪೇರೆಂಟಲ್ ಸಂಸ್ಕಾರ ಈ ರೀತಿ ಬಂದ್ಬಿಟ್ಟಿದೆ. ಈಗ ಆ ಮಗು ಪ್ರತಿಯೊಂದು ಚಿಕ್ಕ ಚಿಕ್ಕ ಸನ್ನಿವೇಶದಲ್ಲೂ ಕೂಡ ಬಹಳ ಡೆಲಿಕೇಟ್, ಬಹಳ ಸೆನ್ಸಿಟಿವ್, ಮತ್ತು ಬಹಳ ಬೇಗ ಡಿಪ್ರೆಷನ್ ನೇಚರ್. ಇದಕ್ಕೆ ಕಾರಣ ಸಂಸ್ಕಾರ. ನೋಡಿ, ನಮ್ಮ ಹತ್ರ ಸಂಸ್ಕಾರ ಒಳ್ಳೆಯದಿದ್ದರೆ ತಾನೇ ನಾವು ಮಕ್ಕಳಿಗೆ ಕೊಡೋದು, ಮಕ್ಕಳಿಂದ ಒಳ್ಳೆ ಸಂಸ್ಕಾರ ಇದ್ದರೆ ತಾನೇ ಸಮಾಜಕ್ಕೆ ಹೋಗೋದು. ಮೊದಲು ನಮಗೆ ನಾವು ಸಂಸ್ಕಾರ ಕೊಟ್ಕೊಳ್ಳೋದಿರಿದೆಯಲ್ಲ, ಅದು ನಿಜವಾದಂಥ ಆಧ್ಯಾತ್ಮಿಕ ಜ್ಞಾನ. ನಮಗೆ ಹೇಗೆ ಸಂಸ್ಕಾರ ಕೊಡೋದು ಅಂತ ಕಲಿಸುವಂತಹ ಒಂದು ಪಾಠಶಾಲನೇ ಆಧ್ಯಾತ್ಮಿಕತೆ. ಆತ್ಮೀಯರೇ, ನಾವೆಲ್ಲರೂ ನಮ್ಮ ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡು ನಮ್ಮ ಜೊತೆಯಲ್ಲಿರುವವರ ಸಂಸ್ಕಾರವನ್ನು ಪರಿವರ್ತಿಸಿಕೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡಬೇಕೆ ಹೊತ್ತು ನನ್ನ ಸಂಸ್ಕಾರನ ನಾನು ಹಾಗೆ ಇಟ್ಕೊಂಡು ಇನ್ನೊಬ್ಬರು ಪರಿವರ್ತನೆ ಆಗಲಿ ಅಂತ ಅಂದ್ಕೊಳ್ಳೋದು ಇದು ಕನಸು. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಪರಿವರ್ತನೆ ಮಾಡಿಕೊಳ್ಳೋಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೃಢ ಸಂಕಲ್ಪ ಮಾಡೋಣ. ಇನ್ನೂ ಸಂಸ್ಕಾರ ಪರಿವರ್ತನೆ, ಹೀಲಿಂಗ್ ರಿಲೇಷನ್ಶಿಪ್ಸ್, ಇದರ ವಿಷಯದ ಕುರಿತು ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.